ಅವನ ಅವಳ ಮಧ್ಯೆ ಬೇರೆ ಯಾರಿಗೂ ಪ್ರವೇಶವಿಲ್ಲ. ಹೀಗಂದುಕೊಂಡೇ ಬರುತ್ತಿದೆ ಪರಿಶುದ್ಧ ಸಿನಿಮಾ, ರೇಖಾ ಸ್ಪರ್ಶಿಸಿದ ಪರಿಶುದ್ಧ ಪ್ರೇಮ. ಕನ್ನಡದಲ್ಲಿ ಈಗಾಗಲೇ ತರಹೇವಾರಿ ಸಿನಿಮಾಗಳು ಬಂದಿವೆ, ಬರ್ತಲೇ ಇವೆ. ಅದರಲ್ಲೂ ನಿಷ್ಕಲ್ಮಶ ಪ್ರೀತಿ ಕುರಿತಾದ ಅದೆಷ್ಟೋ ಕತೆಗಳು ಬಂದಿವೆ, ಬರ್ತಲೂ ಇವೆ. ಸಿನಿಮಾಗಳಲ್ಲಿ ಬ್ಯೂಟಿಫುಲ್ ಕಪಲ್ಸ್ ಕತೆಗಳಿಗೇನೋ ಬರ ಇಲ್ಲ, ಅಂತಹ ನೂರಾರು ಬ್ಯೂಟಿಫುಲ್ ಕಪಲ್ ಲವ್ ಸ್ಟೋರಿಗಳು ಬಂದಿವೆ. ಅಂಥದ್ದೊಂದು ಕಪಲ್ ಲವ್ ಸ್ಟೋರಿ ಇಟ್ಕೊಂಡು ಹೀಗೊಂದು ಸಿನಿಮಾ ಮೂಡ್ ಬರ್ತಿದೆ. ಈಗಾಗಲೇ ಶೇಕಡ 90% ಚಿತ್ರೀಕರಣ ಕೂಡ ಮುಗ್ದಿದೆ. ಅಂದಹಾಗೆ ಈ ಸಿನಿಮಾದ ಹೆಸರು ಪರಿಶುದ್ಧಂ. ಈ ಹೆಸರು ಕೇಳಿದಾಕ್ಷಣ ಇಲ್ಲಿ ಎಲ್ಲವೂ ಪರಿಶುದ್ಧವಾಗೇ ಇರುತ್ತೆ ಅನ್ನೋದು ಪಕ್ಕ. ಹೌದು, ಪರಿಶುದ್ಧಂ ಒಂದೊಳ್ಳೆಯ ಬಾಂಧವ್ಯದ ಕತೆ. ಇಲ್ಲಿ ಸ್ನೇಹ ಇರಲಿ, ಪ್ರೀತಿ ಇರಲಿ, ಸಂಬಂಧಗಳಿಗಿರಲಿ, ಎಲ್ಲವೂ ಪರಿಶುದ್ಧವಾಗಿರುತ್ತೆ ಅನ್ನೋದರ ಸುತ್ತ ಸಾಗುವ ಕತೆ ಇಲ್ಲಿರಲಿದೆ ಎಂಬುದು ನಿರ್ದೇಶಕರ ಮಾತು. ಈ ಸಿನಿಮಾಗೆ ಕಾರ್ತಿಕ್ ವೆಂಕಟೇಶ್ ನಿರ್ದೇಶಕರು. ಈ ಹಿಂದೆ ಇವರು ದರ್ಪಣ ಎಂಬ ಸಿನಿಮಾ ಮಾಡಿದರು. ಆ ಚಿತ್ರದಲ್ಲಿ ಇವರದೊಂದು ದಾಖಲೆ ಬರೆದಿದ್ದಾರೆ. ಅದೇನಂದರೆ ಸಿನಿಮಾದ 21 ವಿಭಾಗದಲ್ಲಿ ಇವರೇ ಕೆಲಸ ಮಾಡಿದರು. ಈಗ ಪರಿಶುದ್ಧಂ ಅವರ 2ನೇ ನಿರ್ದೇಶನದ ಚಿತ್ರ. ಈ ಸಿನಿಮಾಗೆ ನಿರ್ಮಾಣ ಮಾಡಿ ಮತ್ತು ಸಂಗೀತ ನಿರ್ದೇಶಕರ ಜವಾಬ್ದಾರಿ ಕೂಡ ಹೊತ್ತಿದ್ದಾರೆ. ಇವರೊಂದಿಗೆ ನಿರ್ಮಾಣದಲ್ಲಿ ಕುಮಾರ್ ರಾಥೋಡ್ ಹಾಗೂ ರೋಹನ್ ಕಿಡಿಯೋರ್ ಕೂಡ ಸಾಥ್ ನೀಡಿದ್ದಾರೆ. ಡೈರೆಕ್ಟರ್ ಆಗಿ ಇದನ್ನು 2ನೇ ಫಿಲ್ಮ್ ಪರಿಶುದ್ಧಂ, ಮ್ಯಾರೇಜ್ ಬೆಡ್ ಬಿ ವಿಥೌಟ್ ಡಿಫೈಲ್ಮೆಂಟ್, ಮದುವೆ ಮಂಚದ ಮೇಲೆ 3ನೇ ವ್ಯಕ್ತಿಗೆ ಪ್ರವೇಶವಿಲ್ಲ, ವಿವಾಹ ಅನ್ನೋದು ಒಂದು ಪವಿತ್ರವಾದ ಸಂಬಂಧ, ಇನ್ಫಿಡಿಲಿಟಿ ಆ್ಯಂಡ್ ಇಮಾರಲಿಟಿ ಇಸ್ ನಾಟ್ ಅಲೋಡ್ ಅನ್ನೋ ಥೀಮಲ್ಲಿ ಈ ಫಿಲಮ್ ಮಾಡಿದ್ದೀನಿ. ದಿಸ್ ದ ಆನ್ಲೈನ್ ಸ್ಟೋರಿ ಆಫ್ ದ ಫಿಲಮ್, ಮದುವೆ ಸಂಬಂಧ ಪವಿತ್ರವಾದದ್ದು, ಪರಿಶುದ್ಧವಾದದ್ದು ಅನ್ನೋದು ಈ ಆನ್ಲೈನ್ ಸ್ಟೋರಿ ಆಫ್ ದ ಫಿಲಮ್. ಇದನ್ನು ಪ್ರೊಟಗನಿಸ್ಟ್ ಆದಂಥ ಪ್ರತಿಯೊಬ್ಬರು, ಪ್ರೊಟಗನಿಸ್ಟ್ ಅಂತ ಒಬ್ಬರಿಲ್ಲ, ದ ಸ್ಟೋರಿ ಇಸ್ ದ ಪ್ರೊಟಗನಿಸ್ಟ್, ಕಥೆಯೇ ಕಥಾನಾಯಕ, ಕಥೆಯಲ್ಲಿ ಅದೇ ಥೀಮ್. ಪ್ರತಿಯೊಬ್ಬರಿಗೂ ಕೊಡುವಂಥ ಪಾಠ ಏನಂದರೆ, ಮೆಸೇಜ್ ಏನಂದರೆ, ಸಂದೇಶ ಏನಂದರೆ, ಮದುವೆಯಲ್ಲಿ ಇರುವಂಥ ಸಂಬಂಧದ ಸಂಬಂಧ ಪರಿಶುದ್ಧವಾದದ್ದು, ಗಂಡ ಹೆಂಡತಿ ನಡುವೆ ಇರೋ ಸಂಬಂಧ ಪರಿಶುದ್ಧವಾದದ್ದು ಅಂತ ಹೇಳಿದಾನೆ. ಇನ್ಫಾಸ್ಟ್ರೇಷನ್ ಬೇರೆ, ಪ್ರೀತಿ ಬೇರೆ ಅಂತ ಮೆಸೇಜ್ ಕೊಡ್ತಾ ಇದ್ದೀನಿ. ತಮ್ಮ ಸಿನಿಮಾ ಕುರಿತು ನಿರ್ದೇಶಕ ಕಾರ್ತಿಕ್ ವೆಂಕಟೇಶ್ ಅವರು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಕಥೆ ಮತ್ತು ನಟಿ ಸ್ಪರ್ಶ ರೇಖಾ. ಈಗಾಗಲೇ ಡೈರೆಕ್ಟರ್ ಎಲ್ಲ ಹೇಳಿದ್ದಾರೆ. ಸೊ ಸ್ಟೋರಿ ಬಗ್ಗೆ ಅಂತೂ ನಾನೇನು, ನನ್ನ ಕ್ಯಾರೆಕ್ಟರ್ ಏನು ಅಂತ ನಾನು ರಿವೀಲ್ ಮಾಡೋಕ್ಕಾಗಲ್ಲ. ಬಟ್ ಮೊದಲನೇ ದಿನ ಶೂಟಿಂಗ್ ಹೋದಾಗ ಕುಮುಕ ಆಯಿತು, ಇವ್ರು ಮಾತಾಡೋ ಸ್ಪೀಡಲ್ಲ ಇವತ್ತೇ ಸಿನಿಮಾನು ಮುಗಿಸ್ಬಿಡ್ತಾರೆ ಅಂತ ಕೇಳಿದೆ ನಾನು. ಕುಮ್ಳಕಾಯಿನ ತಂದ್ಬಿಟ್ಟಿದ್ದೀರಾ ಇವತ್ತೇ, ಅಷ್ಟು ಫಾಸ್ಟಾಗಿ ಮುಗಿಸ್ತೀರಾ ಅಂತ. ಬಟ್ ಟೈಮ್ ತಗೊಂಡು ಈ ಎಷ್ಟು ದಿನ ಆಯಿತು ಸರ್ ಈಗ? 17 days ಆಗಿದೆ, ಇನ್ನೂ ಇದೆ. ಬಟ್ ಐ ರಿಯಲಿ ಎಂಜಾಯ್ಡ್. ಕಾರ್ತಿಕ್ ಅವರು ತುಂಬ ಡೀಟೇಲಿಂಗಲ್ಲಿ ಹೋಗ್ತಾರೆ ಒಂದು ಸ್ಕ್ರಿಪ್ಟ್ನ. ಅವರು ಪಾಪ ತುಂಬ ಪ್ರಿಪೇರ್ ಆಗಿ ಪ್ರತಿ ಸಲಿನೂ ಹಿಂದಿನ ದಿನಾನೇ ಡೈಲಾಗು ಸೀನು ಎಲ್ಲ ಕಳಿಸಿ ಯಾವ ಥರ ಇರಬೇಕು, ಏನು ಕಾಸ್ಟ್ಯೂಮು, ಏನು ಎಲ್ಲ ಪ್ರತಿಯೊಂದು ಅವ್ರು ಹೇಗೆ ಮಾತಾಡೋದು ಅಂತ ಹಾಗೆ ವಾಟ್ಸಪ್ಪಲ್ಲೂ ಬರೋದು. ಸೊ ಎಲ್ಲರಿಗೂ ಅನುಕೂಲನೂ ಆಗೋದು ಪ್ರಿಪೇರ್ ಆಗೋದಕ್ಕೆ. ಸೊ ಐ ಥಿಂಕ್ ಈಸ್ ಅ ಗುಡ್ ಡೈರೆಕ್ಟರ್ ಆ್ಯಂಡ್ ಈ ಪ್ರಾಜೆಕ್ಟ್ ನನಗೆ ತುಂಬಾ ಖುಷಿ ಕೊಡ್ತು ಆ್ಯಂಡ್ ಇಟ್ ವಿಲ್ ಸರ್ಪ್ರೈಸ್ ಯು ಆಲ್ ಅಂತ ಅಂದ್ಕೊಂಡಿದ್ದೀನಿ ಸಿನಿಮಾ ನೋಡಿದಾಗ. ಹೌದು, ಈ ಕುರಿತು ನಿರ್ದೇಶಕರು ಹೇಳಿದ್ದಿಷ್ಟು. ಸ್ಪರ್ಶ ರೇಖಾ ಅವರು ಒಂದು ರೀತಿ ಲಕ್ಕಿ, ನನಗೂ ಅಷ್ಟೇ. ಕಾರಣ ಈ ಹಿಂದೆ ನಾನು ಒಂದು ಸಿನಿಮಾದ ಆಡಿಯೋ ಲಾಂಚ್ಗೆ ಅವ್ರನ್ನ ಕರೆದಿದ್ದೆ. ಅವರು ಬಂದು ಹೋದ ಮೇಲೆ ನನಗೆ ಅದೃಷ್ಟ ಹೆಚ್ಚಾಯಿತು. ಇನ್ನುಳಿದಂತೆ ಸುದೀಪ್ ಅವರ ಮೊದಲ ಸಿನಿಮಾದಲ್ಲೂ ಅವರಿದ್ದರು. ನಂತರ ಸ್ಟಾರ್ ಹೇಗೆಲ್ಲ ತಿರುಗಿತು ಎಲ್ರಿಗೂ ಗೊತ್ತಿದೆ. ದರ್ಶನ್ ಜೊತೆಯಲ್ಲೂ ಅವರಿದ್ದರು. ಹಾಗಾಗಿ ಸ್ಪರ್ಶ ರೇಖಾ ಅವರೊಂದಿಗೆ ನಾನು ಸಿನಿಮಾ ಮಾಡ್ತಿರುವ ಖುಷಿ ಇದೆ. ನನಗೂ ಅಂಥದ್ದೊಂದು ಅದೃಷ್ಟ ಸಿಗಲಿ ಅಂತ ಬಯಸ್ತೀನಿ ಅನ್ನುವ ಅವರು ಮುಂದೆಯೂ ಅವರೊಂದಿಗೆ ಸಿನಿಮಾ ಮಾಡ್ತೀನಿ ಅಂತಾರೆ. ಹಾಗಾದರೆ ಪರಿಶುದ್ಧಂ ಕಥೆ ಏನು? ಇದಕ್ಕೆ ಉತ್ತರಿಸೋ ನಿರ್ದೇಶಕರು, ಗಂಡ ಹೆಂಡತಿ ಸಂಬಂಧವೇ ಪರಿಶುದ್ಧವಾಗಿರುತ್ತೆ, ಅದರ ಮಧ್ಯೆ 3ನೇ ವ್ಯಕ್ತಿಗೆ ಪ್ರವೇಶ ಇರೋದಿಲ್ಲ. ಆಕರ್ಷಣೆ ಬೇರೆ, ಪ್ರೀತಿನೇ ಬೇರೆ, ಇದರ ಮೇಲೆ ಸಿನಿಮಾ ಕತೆ ಸಾಗುತ್ತೆ. ಇಲ್ಲಿ ಸ್ಪರ್ಶ ರೇಖಾ ಮತ್ತು ರೋಹನ್ ಕಿಡಿಯೂರ್ ಆಕರ್ಷಣೆಯಾಗಿದ್ದಾರೆ. ಉಳಿದಂತೆ ಚಿತ್ರದಲ್ಲಿ ಯತಿರಾಜ್, ವಿಕ್ಟ್ರಿ ವಾಸು, ದಿಶಾ ಪೂವಯ್ಯ, ಮೈಸೂರು ರಮಾನಂದ್, ರಮೇಶ್ ಪಂಡಿತ್, ಕುರಿರಂಗ ಇತರರು ಇದ್ದಾರೆ. ಕೃಷ್ಣ ಸಾರಥಿ ಹಾಗೂ ಕೃಷ್ಣ ಪ್ರೀತಂ ಚಿತ್ರಕ್ಕೆ ಕ್ಯಾಮ್ರಾ ಹಿಡಿದಿದ್ದಾರೆ. ಆಯೂರು ಸ್ವಾಮಿ ಸಂಕಲನ ಮಾಡಿದ್ದಾರೆ. ಈಗಾಗಲೇ ಶೇಕಡ 90% ಬೆಂಗಳೂರಲ್ಲಿ ಚಿತ್ರೀಕರಣ ನಡೆದಿದೆ. ಮಲೇಷಿಯಾ ಬ್ಯಾಂಕಾಕ್ ಕೌಲಾಲಂಪುರದಲ್ಲಿ ಒಂದು ಹಾಡನ್ನು ಚಿತ್ರಿಸುವ ಯೋಚನೆ ಚಿತ್ರತಂಡಕ್ಕಿದೆ.
ಈ ಚಿತ್ರದಲ್ಲೊಂದು ದಾಖಲೆ ಇದೆ. ಅದೇನೆಂದರೆ ಸ್ಪರ್ಶ ರೇಖಾ ಅವರಿಗೆ ಪ್ಯಾಥೋ ಸಾಂಗ್ ಇಡಲಾಗಿದ್ದು ಅದು ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲೇ ಕೇವಲ ಎರಡೇ ಸ್ವರದ ಮೇಲೆ ಸಾಂಗ್ನ ಕಂಪೋಸ್ ಮಾಡಲಾಗಿದೆಯಂತೆ. ಅದರಲ್ಲೂ ಆ ಹಾಡಿನಲ್ಲಿ ಶುರುವಾಗುವ ಅಕ್ಷರಗಳೆಲ್ಲವೂ ಕಾನಿಂದಲೇ ಶುರುವಾಗುತ್ತೆ ಅನ್ನೋದು ವಿಶೇಷತೆ ಅಂತೆ. ಇನ್ನು ಲೂಲು ಮಾಲ್ನಲ್ಲಿ ಮೊದಲ ಬಾರಿ ಚಿತ್ರಿಸಿದ ಮೊದಲ ಸಿನಿಮಾ ಅಂತೆ. ಸದ್ಯ ಮಾತಿನ ಭಾಗದ ಚಿತ್ರೀಕರಣ ಮುಗಿದಿದ್ದು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೀತಿದೆ. ಅಂದಹಾಗೆ ಈ ಚಿತ್ರ ಏಪ್ರಿಲ್ 28ರಂದು ಬಿಡುಗಡೆಯಾಗಲಿದೆ ಅಂತೆ. ಅದೇನೇ ಇರಲಿ, ಈ ಸಿನಿಮಾ ನೋಡುವ ಮಂದಿ ಬಳಿಕ ಪರಿಶುದ್ಧ ಪ್ರೀತಿ ಗೆಳೆತನ ಬಾಂಧವ್ಯ ಇಟ್ಕೊಂಡ್ರೆ ಆ ಸಿನಿಮಾ ಮಾಡೋದಕ್ಕೂ ಸಾರ್ಥಕ. ರಕ್ಷಾ ಶಂಕರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸಿನಿ ಲಹರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಿನಿ ಲಹರಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.